ಫ್ರೆಂಡ್ಸ್, ನಾನಿಲ್ಲಿ 2 ಕಪ್ಪಾಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ನೋಡಿ, ಇದನ್ನು ಇವಾಗ ನಾನು ಚೆನ್ನಾಗಿ ನೆನೆದು ತಗೊಂಡಿದ್ದೇನೆ. ಇಲ್ಲಿ ನಾನು 1 ಕಪ್ಪಾಗುವಷ್ಟು ಹಲಸಿನ ಸೋಳೆಯನ್ನು ಕೂಡ ತಗೊಂಡಿದ್ದೇನೆ. ಈ ಸೋಳೆ ತುಂಬ ಕಲರ್ಫುಲ್ ಆಗಿದೆ, ತುಂಬ ಟೇಸ್ಟ್ ಕೂಡ ಆಗಿತ್ತು. ಇದನ್ನೀಗ ಸಣ್ಣ ಸಣ್ಣಾಗಿ ಕಟ್ ಮಾಡ್ತೇನೆ, ಯಾಕೆಂದರೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಕಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಕಟ್ ಮಾಡಿದಂಥ ಸೋಳೆಯನ್ನು ಹಾಕ್ತಾ ಇದ್ದೇನೆ. ಇದು ಸಣ್ಣ ಸಣ್ಣಾಗಿ ಕಟ್ ಮಾಡೋದರಿಂದ ಗ್ರೈಂಡ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಇಡಿಯಾಗಿ ಹಾಕಿದರೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನೋಡಿ, ಇದನ್ನು ಇವಾಗ ನಾನು ಎಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ 1 ನೀರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀರುಳ್ಳಿಯನ್ನು ಹಾಕೋದರಿಂದ ಇದರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಈಗ ನಾನು ಇದಕ್ಕೆ 1-3 ಕಾಯಿಮೆಣಸನ್ನು ಹಾಕ್ತೇನೆ. 1 ಟೀಸ್ಪೂನ್ ಆಗುವಷ್ಟು ನಾನು ಜೀರಿಗೆಯನ್ನು ಹಾಕ್ತೇನೆ. ಇವಾಗ ನಾನು ನೆನೆದಂಥ ಅಕ್ಕಿಯನ್ನು ಹಾಕ್ತೇನೆ. ನಾನಿಲ್ಲಿ ಇದನ್ನು 2 ಸಲ ಗ್ರೈಂಡ್ ಮಾಡ್ತೇನೆ. ಈಗ ಅರ್ಧ ಭಾಗದ ಅಕ್ಕಿಯನ್ನು ನಾನು ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಅರಸಿನವನ್ನು ಹಾಕ್ತೇನೆ. ಇನ್ನೂ ಸ್ವಲ್ಪ ಒಳ್ಳೆ ಕಲ್ಲರ್ ಬರಲಿ ಅಂತೇಳಿ ನಾನು ಇದನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾ ಇದ್ದೇನೆ. ಇವಾಗ ನಾನು 1 ಕಪ್ಪಾಗುವಷ್ಟು ಕಾಯಿ ತುರಿಯನ್ನು ಕೂಡ ಹಾಕ್ತೇನೆ. ಕಾಯಿ ತುರಿ ಹಾಕೋದರಿಂದ ಟೇಸ್ಟ್ ತುಂಬ ಜಾಸ್ತಿ ಆಗ್ತದೆ. ಇವಾಗ ನಾನು ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೇನೆ. ಸ್ವಲ್ಪ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ನೈಸಾಗಿ ಗ್ರೈಂಡ್ ಆಯಿತು. ಇವಾಗ ನಾನೊಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಇದನ್ನು ಗ್ರೈಂಡ್ ಮಾಡಿ ಆದಮೇಲೆ ಉಳಿದ ಅಕ್ಕಿಯನ್ನು ಕೂಡ ನಾನು ಇನ್ನೊಂದು ಸಾರಿ ಗ್ರೈಂಡ್ ಮಾಡಿ ತೆಗಿತೇನೆ. ನೋಡಿ, ಈಗ 2ನೇ ಸಲ ಕೂಡ ಗ್ರೈಂಡ್ ಮಾಡಿ ಆಯಿತು. ನೋಡಿ ಎಷ್ಟು ನೈಸಾಗಿ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಕೂಡ ಇದಕ್ಕೇ ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟು ತೆಳುವಾಗಿ ನಾನು ಮಾಡಿಕೊಂಡೆ. ಜಾಸ್ತಿ ತೆಳು ಮಾಡುವುದು ಬೇಡ. ಜಾಸ್ತಿ ತೆಳು ಮಾಡಿದರೆ ನಮಗೆ ದೋಸೆಯನ್ನು ಎರೆಯಲಿಕ್ಕೂ ಕಷ್ಟ, ಅದೇ ರೀತಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ನೋಡಿ, ಈ ಅದಕ್ಕೆ ನಾವು ಹಿಟ್ಟನ್ನು ಇಡಬೇಕು. ಇವಾಗ ನಾನು 1 ಪ್ಯಾನನ್ನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ನಾವು ದೋಸೆಯನ್ನು ಎರಿಬೇಕು. ನಾನ್ಸ್ಟಿಕ್ ತವ ಆದರೆ ನಮಗೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಅಂತಿಲ್ಲ. ಆದರೆ ಇದು ಕಬ್ಬಿಣದ ತವ ಆದ ಕಾರಣ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಿಧಾನವಾಗಿ ಈ ಥರ ನಾವು ರೌಂಡಾಗಿ ತಿರುಗಿಸ್ತಾ ಹೋದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ದೋಸೆಯನ್ನು ಹಾಕಲಿಕ್ಕಾಯಿತು. ನೋಡಿ ತುಂಬ ಚೆನ್ನಾಗಿದೆ, ಅದೇ ರೀತಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ 1 ಮುಚ್ಚಳವನ್ನು ಮುಚ್ಚಿ ಇದನ್ನು ನಾವು ಫ್ರೈ ಮಾಡೋಣ. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ತೆಗಿತಾ ಇದ್ದೇನೆ. ಇದು ಮೊದಲಿನ ದೋಸೆ ಆದ ಕಾರಣ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಆಯಿತು. ಅಷ್ಟು ಕಷ್ಟ ಏನಲ್ಲ, ಆದರೆ ಕೂಡ ಚೆನ್ನಾಗಿ ಬಂತು. ನೋಡಿ ಈ ಥರ ಈ ದೋಸೆಯ ಮೇಲ್ಭಾಗಕ್ಕೆ ಕೂಡ ಎಣ್ಣೆಯನ್ನು ಹಚ್ಕೊಂಡು ನಾವಿದನ್ನು ಟರ್ನ್ ಮಾಡಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೋದು. ನಾನಿದನ್ನು ಟರ್ನ್ ಮಾಡಿ ಫ್ರೈ ಮಾಡಿಕೊಳ್ಳೋದಿಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ದೋಸೆಯನ್ನು ಕೂಡ ನನಗೆ ಮಾಡಿ ಆಯಿತು. ನೋಡಿ ನಾನಿದಕ್ಕೆ ಬೆಲ್ಲವನ್ನೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಇದು ಹಲಸಿನ ಸೋಳೆ ಕೂಡ ತುಂಬ ಸಿಹಿಯಾಗಿದ್ದ ಕಾರಣ ಇಷ್ಟೇ ಸಾಕು ಅಂತೇಳಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಮಾತ್ರ ಹಾಕಿದೆ. ನೋಡಿ ನಾನೀಗ ಈ ದೋಸೆಯನ್ನು ಜೇನುತುಪ್ಪದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಜೇನುತುಪ್ಪದ ಜೊತೆಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರ್ತದೆ. ನೋಡಿ ನಾನು ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡು ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲಾದ ಹಲಸಿನ ಸೋಳೆಯ ದೋಸೆಯನ್ನು ತುಂಬ ಟೇಸ್ಟಾಗಿ, ತುಂಬ ಒಳ್ಳೆಯದಾಗಿ ಬರ್ತದೆ, ಅದೇ ರೀತಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ.